ಇವತ್ತು ರಾಜ್ಯದಲ್ಲಿ ನೀವು ಕಟ್ಟತಕ್ಕಂತ ನಿಮ್ಮ ತೆರಿಗೆ ಹಣ ಲೂಟಿ ಆಗ್ತಾ ಇದೆ, ಕೇಳರಿಲ್ಲ. ಸಬ್ ಇನ್ಸ್ಪೆಕ್ಟರ್ ಕೆಲಸ ಕೊಡಲಿಕ್ಕೆ 70 ಲಕ್ಷ 80 ಲಕ್ಷ ಲಂಚ ಕೊಡಬೇಕಾದ ಪರಿಸ್ಥಿತಿಯಲ್ಲಿ ನೀವು ಓದಿಸಿರ್ತಕ್ಕಂಥ ನಿಮ್ಮ ಮಕ್ಕಳು ಒಂದು ಸರ್ಕಾರಿ ಕೆಲಸಕ್ಕೆ ಎಲ್ಲಿಂದ ಸೇರ್ಲಿಕ್ಕಾಗುತ್ತೆ? ಈ ರೀತಿ ಆದಾಗ ಇವೆಲ್ಲವನ್ನು ಯೋಚನೆ ಮಾಡಿ ನನ್ನ ತಾಯಂದ್ರು. ಚುನಾವಣೆ ಟೈಮಲ್ಲಿ ಬರ್ತಾರೆ ನಿಮ್ಮ ಹತ್ರ 1,000 2,000 ದುಡ್ಡು ಕೊಟ್ಟು ಮತ ಪಡೀಲಿಕ್ಕೆ. ಆ ದುಡ್ಡು ಯಾರ ದುಡ್ಡು? ಅದೆಲ್ಲ ನಿಮ್ಮ ದುಡ್ಡು. ಅದು ಇಲ್ಲೇನು ಕೆಲಸದ ಹೆಸರಿನಲ್ಲಿ ಲೂಟಿ ಹೊಡ್ಕೊಂಡಿದ್ದಾರಲ್ಲ ಈ ಸರ್ಕಾರದಲ್ಲಿ, ಆ ದುಡ್ಡನ್ನೇ ತಂದು ನಿಮ್ಗೆ ದುಡ್ಡು ಹಂಚ್ತಾರೆ. ದಯವಿಟ್ಟು ಇದಕ್ಕೆ ಮಾರು ಹೋಗಬೇಡಿ. ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ನಮ್ಮ ಪಕ್ಷದ ಕಾರ್ಯಕ್ರಮ ಪ್ರತಿ ಮನೆ ಮನೆಗೆ ಕಾವೇರಿ ನೀರನ್ನು ಒಂದು ನಾನು ಇನ್ನು ಯೋಚನೆ ಮಾಡ್ತಾ ಇದ್ದೇನೆ, ಅದು ಚುನಾವಣೆ ಸಂದರ್ಭದಲ್ಲಿ ಹೇಳ್ತೇನೆ. ಒಂದು 20,000 ಲೀಟರ್ವರೆಗೆ ಕಾವೇರಿ ನೀರನ್ನು ನಿಮಗೆ ಉಚಿತವಾಗಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಲೆಕ್ಕಾಚಾರ ಮಾಡ್ತಾ ಇದ್ದೇನೆ. ಅದಷ್ಟೇ ಅಲ್ಲ, ಯಾವ ಬಡ ಕುಟುಂಬಗಳಿದ್ದೀರಿ ಆ ಬಡ ಕುಟುಂಬಗಳಿಗೆ ಒಂದು ಎಷ್ಟು ಮಟ್ಟಿಗೆ ನಿಮ್ಮನ್ನು ವಿದ್ಯುಚ್ಛಕ್ತಿನಲ್ಲೂ ಇವತ್ತು ನಿಮ್ಗೆ ಉಚಿತವಾದ ವಿದ್ಯುಚ್ಛಕ್ತಿ ಕೊಡ್ಬೋದು? ಯಾಕೆಂದರೆ ಲೂಟಿ ಆಗ್ತಾ ಇದೆ. ನಿಮ್ಮ ದುಡ್ಡು ಇವತ್ತು ರಾಜ್ಯದ ತೆರಿಗೆ ಹಣ ಲೂಟಿ ಮಾಡ್ತಾ ಇದ್ದಾರೆ. ಆ ಲೂಟಿ ಆಗೋ ದುಡ್ಡು ಅದು ನಿಮಗೆ ತಲುಪಲಿ ಅನ್ನೋದು ನನ್ನ ಅಭಿಪ್ರಾಯ. ಈ ರಾಜ್ಯದ ಬಡವರ ಜನತೆಗೆ ತಲುಪಲಿ ಅದು ಅಂತ. ಇವತ್ತು ಆಟೋ ಡ್ರೈವರ್ಗಳು, ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ತಕ್ಕಂಥ ಜೀವನ ಮಾಡ್ತಕ್ಕಂಥ ಹುಡುಗರುಗಳಿರ್ಬೋದು, ಗಾರ್ಮೆಂಟ್ ಇಂಡಸ್ಟ್ರಿಯ ಹೆಣ್ಣುಮಕ್ಕಳು, ನೀವೆಲ್ಲರ ಪರಿಸ್ಥಿತಿ ನೋಡಿದ್ದೇನೆ. ನಮ್ಮ ಕಾರ್ಯಕ್ರಮ ನಿಮ್ಮ ಬದುಕನ್ನು ನಿಮ್ಮ ಜೀವನವನ್ನು ಕಟ್ಕೊಡ್ಲಿಕ್ಕೆ. ಆ ದೃಷ್ಟಿಯಿಂದ ಇವತ್ತು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ನಿಮ್ಮ ಕಷ್ಟಗಳು ಏನೇನಿದ್ದಾವೆ ಆ ಬಾಕ್ಸ್ನಲ್ಲಿ, ವಾಹನದ ಬಾಕ್ಸ್ನಲ್ಲಿ ದಯವಿಟ್ಟು ಒಂದೆರಡು ನಾವೇನು ಮಾಹಿತಿ ಇಟ್ಟಿದ್ದೇವೆ ಅದನ್ನು ಬರೆದುಬಿಟ್ಟು ಹಾಕಿ ಅದರಲ್ಲಿ. ಅದೆಲ್ಲವೆಲ್ಲ ಎಸೆತಕ್ಕಂಥ ಪ್ರಶ್ನೆ ಇಲ್ಲ. ಅದೆಲ್ಲ ನಾನು ನಮ್ಮ ಪಕ್ಷದ ಕಚೇರಿನಲ್ಲಿ ಯಾವ್ಯಾವ ಕುಟುಂಬಗಳ ಪರಿಸ್ಥಿತಿಗಳು ಏನಿದೆ, ಈ ಬೆಂಗಳೂರು ನಗರದ ನಾಗರಿಕರಿಗೆ ಯಾವ ಕಾರ್ಯಕ್ರಮಗಳನ್ನು ಮೊದಲನೇ ಹಂತದಲ್ಲಿ ಬೇಕಾಗಿದೆ, ಇದೆಲ್ಲವನ್ನು ಯೋಚನೆ ಮಾಡಿ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಬೇಕು ಅಂತಲೇ ಇವತ್ತು ಬೆಂಗಳೂರು ನಗರದಲ್ಲಿ ಜನತಾ ಮಿತ್ರ ಅಂತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇವೆ. ಮಂಜಣ್ಣ ಮತ್ತು ಅವ್ರ ಸ್ನೇಹಿತರುಗಳು, ಪ್ರಾಣಕ್ಕೆ ಪ್ರಾಣ ಕೊಟ್ಟು ಕೆಲಸ ಮಾಡತಕ್ಕಂಥ ಸ್ನೇಹಿತರುಗಳು ಇದೆಲ್ಲ. ಮಂದಾನಣ್ಣ ಇಲ್ಲಿ ಕೂತಿದ್ದಾರೆ, ಇಲ್ಲಿ ನಿದ್ದೆ ಹೊಡಿತವರಾಗಲೇ